ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೆ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಕೊಡ ಮಡುತ ಬಣ್ಣಿ ಪೆನಿ ಕಥಾಮೃತವ ಹಾಗಾಗಿಯೇ ಪ್ರಹ್ಲಾದರಿಗೆ ಒಂದು ವಿದ್ಯೋಪದೇಶ
ಪ್ರವೇಶವನ್ನು ಮಾಡಿಸುವುದು ಅಂತ ತೀರ್ಮಾನಿಸಿದ್ದೇನೆ. ಅಯ್ಯಾದೋ ಆ ಮಗನನ್ನು ಕರ್ಕೊಂಡು ಸಣ್ಣ ಮಗ ಅಕ್ಕನೆ ನೋಡಿ ಬೆಳವಣಿಗೆ ನೋಡುವ ಅಂದ್ರೆ ನಿನ್ನ ಕೈ ಸುತ್ತೇನೋ ನೋಡೋ. ನಮ್ಮ ಗುರುಗಳಾದಂತಹ ಚಂಡಾಮರ್ಕರಿಗೆ ಹೇಳಿ ಕಳಿಸಿದ್ದೆ ಇವನನ್ನು ಒಂದು ಮಠಕ್ಕೆ ಸೇರಿಸಬೇಕು ಅಂತ. ನೀವು ಬಾಲ್ಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನಾವೇ ಮಾಡಿಸದೆ ಇದ್ದು ಅವರ ಬದುಕನ್ನು ನಾವೇ ಮುಗಿಸಿದ ಹಾಗೆ ಅರಮನೆಯಲ್ಲಿ ವ್ಯವಸ್ಥೆಗೆ ಕಟ್ಟ ಅಂತಲ್ಲ ನಿಮಗೆ ನನ್ನ
ದಾಕ್ಷಿಣ್ಯ. ಮಗನಿಗೆ ತಂದೆ ತಾಯಿಗಳ ಸಲುಗೆ. ದಿನ ಹೋಗ್ತದೆ ಬಿಟ್ಟರೆ ಪಾಠ ತಲೆಗೆ ಹತ್ತು. ಶಿಕ್ಷಣಕ್ಕೆ ಶಿಕ್ಷೆಯೇ ಪ್ರಧಾನ. ಆದ್ದರಿಂದ ಗುರುಮಠದಲ್ಲೇ ಇದ್ದುಕೊಳ್ಳಿ. ನನ್ನ ಮಗನಾಗಲಿ ಮತ್ತೊಬ್ಬನಾಗಲಿ ಆ ವಿದ್ಯಾ ಜೀವನ ಎನ್ನುವುದುಂಟಲ್ಲ, ವಿದ್ಯಾರ್ಥಿ ಬದುಕು ಎನ್ನುವುದುಂಟಲ್ಲ, ಸ್ವಲ್ಪ ಕಷ್ಟ ಬರಬೇಕು. ನಿದ್ದೆ ಕೆಟ್ಟು ಅವರವರ ಬಟ್ಟೆಯನ್ನು ಅವರವರೇ ತೊಡ್ಕೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಎಲ್ಲರಿಗೂ ಇದ್ದಂತೆ ಉಂಡು ತಿಂದು ಅದೊಂದು ಅಭ್ಯಾಸ, ಅದು ಬೇರೆ. ಹಾಗೆ ಗುರುಮಠದಲ್ಲೇ ಅನ್ಬೇಕು ನನ್ನ ಮಗನಿಗೆ. ನೋಡಿ, ಕೇವಲ ಒಬ್ಬ ಹುಡುಗನನ್ನು ಕೈಮತ್ತಿಸ್ತಾ ಇದ್ದೇನೆ ಅಂತ ತಿಳಿದೆ. ನನ್ನ ಮತ್ತು ಕೈಯಾರುವಿನ ಕರುಣ ಬಳ್ಳಿಯನ್ನೇ ಕಿತ್ತು ತಮ್ಮ ಅಂಗೈಯಲ್ಲಿಡುತ್ತಾ ಇದ್ದೆ. ಹಿರಣ್ಯಕಶ್ಯಪನ ಜೀವನ ಧರ್ಮ ಯಾರು ಅದು ನಿಮಗೆ ಗೊತ್ತಿಲ್ಲದೆ ಇದ್ದಲ್ಲ. ನಿಮ್ಮ ತಂದೆಯವರ ಕಾಲದಿಂದಲೂ ನಮ್ಮ ಪರಂಪರೆ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದ ಉತ್ತಮ ಪ್ರಜೆಯನ್ನಾಗಿ ಸಿಕ್ಕ ಉತ್ತರಾಧಿಕಾರಿಯನ್ನಾಗಿ ಸಿಕ್ಕ ನನ್ನ ಮನೋಧರ್ಮವನ್ನು ನಮ್ಮ ಶೋಡಿತಾಪುರದಲ್ಲಿ ವಿತರಿಸುವಂತೆ ನಿಮ್ಮದು ಅನುಗ್ರಹ ಬೇಕು. ಯಾರೋ ತಂದೆ ತಾಯಿಯಲ್ಲ ಆಶೀರ್ವಾದ ಒಳ್ಳೆಯದಾಗಿ ಅಮ್ಮನ ಕಾಲಿಗಡಿ ಗುರುಗಳ ಕಾಲಿಗೆ ಬೀಳು. ಆದರೂ ಕೈ ಹಿಡಿಯುವಲ್ಲಿ ಕಾಲು ಹಿಡಿಯುವಲ್ಲಿ ಕಲಿಬೇಕಲ್ಲ. ಮಕ್ಕಳೊಟ್ಟಿಗೆ ಓಡಿ ಆಡಿ ಒಂದು ತೆರನಾದಂತಹ ವಿನೋದದ ಜೀವನವನ್ನು ನಡೆಸುತ್ತಿದ್ದವ ನೀನು. ಇದು ತನಕ ಹಾಗೆ, ನಾಳೆಯಿಂದ ಹಾಗಲ್ಲ ಮಗ. ಹೊಣೆಗಾರಿಕೆ ಎನ್ನುವುದು ನಿನ್ನ ತಲೆಯಲ್ಲಿರುತ್ತದೆ. ಗುರುಗಳು ಏನು ಹೇಳ್ತಾರೆ, ಗುರುಮಠದ ನಿಯಮ ಏನು, ಅದನ್ನು ತಪ್ಪದಂತೆ ಪಾಲಿಸಬೇಕು. ಅರಸನ ಮಗನಾದ ನೀನು ತಪ್ಪಿದೆ ಅಂತಾರೆ, ಬಾಕಿದವರಿಗೆ ಹೇಳುವುದಕ್ಕೆ ಗುರುಗಳಿಗೂ ನೈತಿಕತೆ ಉಳಿಯುವುದಿಲ್ಲ. ವಿದ್ಯಾ ಜೀವನ ಎನ್ನುವುದು ಸುಖಮಯವಾದದ್ದಲ್ಲ ಮಗ. ಕೆಲವಾರು ವಿಷಯಗಳನ್ನು ನಾವು ತ್ಯಜಿಸಬೇಕಾಗ್ತದೆ. ಬದುಕಿನಲ್ಲಿ ನಾವು ವಿದ್ಯೆಯನ್ನು ಆರ್ಪಿಸುವಾಗ ಎಷ್ಟು ಕಷ್ಟಪಟ್ಟೆವೋ ಅಷ್ಟೇ ಮುಂದಿನ ಬದುಕಿನಲ್ಲಿ ಸಿಹಿಯನ್ನು ಅನುಭವಿಸುವುದಕ್ಕುಂಟು. ಆದ್ದರಿಂದ ವಿದ್ಯಾರ್ಥಿ ಜೀವನ ಎನ್ನುವುದನ್ನು ಹಾಳು ಮಾಡಿಕೊಳ್ಳಬಾರದು. ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ಅದು ಅಮೂಲ್ಯವಾದಂತಹ ವಿಷಯ ಅಂತ ಹೇಳಿ ಪಾಠದ ಕಡೆಗೆ ಗಮನ ಕೊಡಬೇಕು. ಏನು ಹಾಗೆ ಸ್ವಾಮಿ ಸ್ವಲ್ಪ ಹುಡುಗನ ಆಹಾರ ವಿಹಾರ ಅಲ್ಲ, ನಿಮಗೇನು ಬೇಕು, ಅಮ್ಮನಿಗೆ ಏನು ಬೇಕು, ದಾಕ್ಷಿಣ್ಯ ಮಾಡಬೇಕು. ಇದು ನಿಮ್ಮದೇ, ನಮ್ಮದಲ್ಲ. ನಿಮ್ಮಂತವರ ಆಶೀರ್ವಾದದಿಂದ ನಾವಿದ್ದೇವೆ. ಬದಲಾಯಿಸಿಕೊಂಡು ನನ್ನ ಮಗನನ್ನು ನಾ ಕೇಳಿದ ಹಾಗೆ ನನ್ನಿಂದಲಾಗಿ ಎತ್ತರಕ್ಕೆ ಏರಿದವರಿ ನಿನಗಿಂತಲೂ ಎತ್ತರದ ವ್ಯಕ್ತಿಯನ್ನಾಗಿ ನಾನು ನಿಮ್ಮ ಬಗ್ಗೆ ವಿಶ್ವಾಸ ಉಂಟಾ. ವರ್ತಮಾನ ಕಾಲದಲ್ಲಿ ನೀವೊಂದು ನಮಗೆ ಸಂಪತ್ತು. ಅಲ್ಲ, ನಿಮಗೆಲ್ಲ ತಿಳಿದಿದೆ ಬಿಡಿ, ಗುರುಮಠದಲ್ಲಿ ಬೇರೆ ಮಕ್ಕಳಿದ್ದಾರೆ. ಆದ್ರೂ ನನ್ನ ಮಗ ಮಾತ್ರ ಹಾಗಲ್ಲ, ಅವ ಹಸುವಿನ ಹಾಲು ಕುಡಿಯುವುದು ಬಿಟ್ಟು ಬೇರೆ ಹಾಲೇ ಕುಡಿಯುವುದಿಲ್ಲ. ವ್ಯವಸ್ಥೆ ಉಂಟಲ್ಲ, ಒಂದು ಮೊನ್ನೆ ಕಾಲು ಹಾಕಿದೆ. ಮೊನ್ನೆ ಹಾಕಿದ್ದ, ಹಾಗಾದ್ರೆ ಅನುಕೂಲವೇ ಆಯ್ತು. ಇನ್ನೊಂದು ಕಾಲು ಹಾಕುವ ತುಂಬಾ ಒಳ್ಳೇದಾಯ್ತಲ್ಲ. ಮತ್ತೊಂದು ಹಾಕಿದೆ, ಹಾಗಾದ್ರೆ ಎರಡು ಹಾಕ್ತದೆ ಅಂತ. ಎಂತಲೇ ಎರಡು ಹಾಕ್ತದೆ, ಕಾಲು ಹಾಕಿದೆ ಅಂತ ಹೇಳಿದ್ರೆ ಸತ್ತು ಹೋಗಿದೆ ಅಂತ. ಕಾಲು ಹಾಕಿದೆ ಅಂತ ಹೇಳಿದ್ರೆ ಸತ್ತು ಹೋಗಿದೆ. ಹೌದು, ಮತ್ತೊಂದು ಇನ್ನೊಂದು ಹಾಕುವ ಲಕ್ಷಣದ ಉಂಟು ಅಂತ ಹೇಳಿ. ಸಾಯುವ ಲಕ್ಷಣದ ಇನ್ನೊಂದಂತೂ ಆಗುವುದಿಲ್ಲ. ನಿಮ್ಗೆ ಇದು ಮೊದಲೇ ಹೇಳಲಿಕ್ಕೆ ಏನು ಯೋಚನೆ ಮಾಡಬೇಡಿ. ಅರಮನೆಯಿಂದಲೇ ನಿಮ್ಮ ಗುರುಮಠಕ್ಕೆ ಒಂದು 25 ದನದ ವ್ಯವಸ್ಥೆಯನ್ನು ಮಾಡೋಣ. ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತದೆ, ಆ ವ್ಯವಸ್ಥೆಯನ್ನು ಮಾಡೋಣ. ಮತ್ತೆ ಮಹಾರಾಜರ ಮಗ ವೇದವನ್ನು ಕಲ್ಪಿಸುವುದು ಬೇಡ. ಉಳಿದ ಮಕ್ಕಳನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರೋ ನನ್ನ ಮಗನನ್ನು ಹಾಗೆ ನೋಡಿಕೊಳ್ಳಿ. ನಾನು ಪಾಠ ಮಾಡುವಾಗ ಸರಿಯಾಗಿ ಕೇಳದಿದ್ರೆ ನಾನು ಹೇಳೋದಕ್ಕೆ ಕೇಳದಿದ್ರೆ ನನಗೆ ಸಿಟ್ಟು ಬರ್ಬೇಕು. ಗುರುಗಳಿಗೆ ಸಿಟ್ಟು ಬರ್ಬೇಕು. ಹೊಡಿಬೇಕು ಗುರುಗಳೇ. ಇವ ಎಲ್ಲಿಯಾದ್ರೂ ತಪ್ಪು ಮಾಡಿದ್ರೆ ನೀವು ಬೈಬೇಕು.
ಬೈಯೋ ಕೈದಾದ್ರೂ ಅವ್ರು ಕೇಳದೇ ಇದ್ರೆ ಪಡಿಬೇಕು, ಪಡಿಲೇಬೇಕು ಗುರುಗಳೇ, ಪಡಿಬೇಕು ನೀವು. ಆದ್ರೆ ನೋವಾಗುವಾಗ ಮಾತ್ರ ಹೊಡಿಬೇಕು. ಅದು ಇನ್ನು ನಾನು ಕಲ್ತ ನಿನ್ನ ಗಂಡ ನನ್ನಿಂದ ಕಲಿತಾವ, ಒಂದು ಸಲ ಹೇಳಿದ ಸಾಕು ಆರೋಗ್ಯ ತಕ್ಕೊಳ್ತಿದ್ದ. ಅರಮನೆಯಲ್ಲಿ ರಕ್ತ ಕಂಬಳಿ ಮೇಲೆ ಮಾತ್ರ ನಡೆಯುವುದು, ರಕ್ತ ಕಂಬಳಿ ಅರಮನೆಯಿಂದ ಆಚರಣೆಗೆ ಹೋಗಬೇಕು ಅಂತ ಬರುತ್ತಾದಾಗ ನಾನೇ ನನ್ನ ಕೈಯಾರೆ ಎತ್ತಿಕೊಂಡು ಹೋಗುವುದು. ನೀವು ಅಷ್ಟೇ ಈಗ ಅರಮನೆಯಿಂದ ಗುರುಮಠಕ್ಕೆ ಕರೆದುಕೊಳ್ಳುವಾಗ ಇವನು ಎತ್ತಿಕೊಂಡೇ ಹೋಗ್ಬೇಕು ನೀವು. ಅದಕ್ಕೆ ನಡೆಯುತ್ತಿದ್ದ ಜಾಗ್ರತೆ, ನಿಮ್ಗೆ ಯಾವುದಕ್ಕೆ ತೊರತೆ ಆಗ್ತದೋ ಸಂಕೋಚ ಮಾಡಿಕೊಳ್ಳುವುದು ಬೇಡ. ಅರಮನೆಗೆ ಒಂದು ಆನಂದ ಕಟ್ಟಿದ್ರೆ ಸಾಕು, ಸಂಪೂರ್ಣ ವ್ಯವಸ್ಥೆಯನ್ನು ಮಾಡೋಣ. ಒಂದ್ ಸಣ್ಣ ಆಸೆ ಉಂಟು, ನೀವು ನನ್ನ ಮಗನನ್ನು ಎತ್ತಿಕೊಂಡು ಹೋಗುವ ದೃಶ್ಯವನ್ನು ನನಗೆ ಕಾಣಬೇಕು. ಹಾಗಲ್ಲ, ಈಗ ಗಂಡಸರು ನೀವು ಎತ್ತಿಕೊಳ್ಳಿ ದೂರದಿಂದ ಹಾಳೆಯಿಂದ ನೀವು ವಿದ್ಯಾರ್ಥಿ ಚೆನ್ನಾಗಿ ಗಮನವಿಟ್ಟು ಕಲಿಬೇಕು, ಗೌರವ ಉಳಿಬೇಕು. ಹೇಳಿದ್ರಿ ನೀವು ನಿಮ್ಮ ಮಕ್ಕಳ ಮುಂದೆ ದೊಡ್ಡವರು ಏನನ್ನು ಹೇಳಬಾರ್ದು ಏನನ್ನು ಮಾಡಬಾರ್ದು. ತಂದೆಯೇ ನಾನು ಹೇಳಿದ್ದು ನಿನ್ನನ್ನು ಎತ್ತಿಕೊಂಡ್ರೆ ಮಾಡ, ನನ್ನ ಎತ್ತಿಕೊಳ್ಳಿಕ್ಕೆ ನಾವು ಗಮನೇ ಹೇಳಿದ್ರಿ ಆಯಾ ಸಾಲಾಗೆ ಗುರು ಮಟ್ಟದಲ್ಲಿ ಒಬ್ಬ ಗುರು ಇದೆ, ಆ ಗುರುವಿಗೆ ನಿನ್ನ